ಮೂರ್ನಾಲ್ಕು ವರ್ಷ ಆಗಿರ್ತಕ್ಕಂಥ ಆ ಮಗುಗೆ, ಮಗುವನ್ನು ಅವರೇ ಕತ್ತನ್ನು ಇಸುಕಿ ಸಾಯಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡಬೇಕು. ಈ ದಿನ ನಾನು ನಿಮ್ಮ ಜೊತೆ ಒಂದು ದುರಂತ ಕಥೆಯನ್ನು ಹಂಚ್ಕೋತೀನಿ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮ್ಮ ಜೊತೆ ಒಂದು ದುರಂತ ಕಥೆಯನ್ನು ಹಂಚ್ಕೋತೀನಿ. ಇದು ನಾನು ನೋಡಿರ್ತಕ್ಕಂಥದ್ದು, ಅವ್ರ ಜೊತೆ ಮಾತಾಡಿರೋದು, ಜೊತೆಗೆ ಅವ್ರು ನಮ್ಮ ಯೋಗಕ್ಕೂ ಬರ್ತಾಯಿದ್ರು. ಏನಂದರೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಒಂದು ಅವ್ರ ಮೊದಲ ಮಗು ತೀರೋಯ್ತು. ತೀರೋದ್ಮೇಲೆ ಸ್ವಲ್ಪ ಒಂದು ಎರಡು ವರ್ಷ ಗ್ಯಾಪ್ ಇಟ್ಕೊಂಡು ನನಗಿನ್ನೂ ಮಕ್ಕಳು ಬೇಕು ಅಂತ ಯೋಗ ಕ್ಲಾಸಿಗೆ ಬಂದಿದ್ದರು. ಮತ್ತು ಕೌನ್ಸಿಲಿಂಗ್ ಕೂಡ ಬಂದಿದ್ದರು. ತುಂಬ ಒತ್ತಡದಲ್ಲಿದ್ದರು. ಒತ್ತಡದ ಜೊತೆಯಲ್ಲಿ ಕೇವಲ ಮೂರು ತಿಂಗಳು ಯೋಗ ಮಾಡಿ ಬಿಟ್ಬಿಟ್ರು. ನಾನು ಹೇಳ್ತಿದ್ದೇನೋ ಇಲ್ಲ, ಯೋಗ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅದು ದೈಹಿಕವಾದ ವ್ಯಾಯಾಮ ಆಗುತ್ತೆ, ಮನಸ್ಸಿಗೆ ಪ್ರಾಣಾಯಾಮದಿಂದ ತುಂಬ ನೆಮ್ಮದಿ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಇಟ್ಸ್ ಅ ಟೆಕ್ನಿಕ್, ಇದು ಸೈನ್ಸ್ ಕೂಡ ಅಂತ ಎಲ್ಲ ಹೇಳಿದ್ದೆ ಅವ್ರಿಗೆ. ಆದರೂ ಕೂಡ ಬಿಟ್ಬಿಟ್ರು. ಯಾಕೆ ಬಿಟ್ರಪ್ಪ ಅಂದರೆ, ಪ್ರತಿದಿನ ಬೆಳಿಗ್ಗೆ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡಬೇಕು, ಪೂಜೆ ಮಾಡ್ತಾ ಇರೋದು, ಅದು ಮುಗಿಸ್ಕೊಂಡು ಬೇಗ ಬರಬೇಕು, ಮನೆಗೆ ಬರಬೇಕು, ಮನೆಯಿಂದ ಆಫೀಸ್ಗೆ ಹೋಗಬೇಕು, ಆಫೀಸಿಂದ ಪುನಃ ಮನೆ, ಏನು ತುಂಬ ಕೆಲಸ, ಜೊತೆಗೆ ಈ ಕೆಲಸ ಎಲ್ಲ ಮಾಡ್ತಿದ್ರು. ಕೊನೆಗೆ ಅವ್ರಿಗೆ ಪುನಃ ಅವರು ಪ್ರೆಗ್ನೆಂಟ್ ಆದರು, ಮಕ್ಕಳಾದೋ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಒಂದು ವಿಕಲಚೇತನ ಮಗು, ಮೆಂಟಲಿ ರಿಟಾರ್ಡೆಡ್, ಒಂದು ಚೆನ್ನಾಗಿದೆ. ಆಗ ಅವ್ರಿಗೆ ತುಂಬ ಒತ್ತಡ ಜಾಸ್ತಿ ಆಯಿತು. ಎಷ್ಟು ಒತ್ತಡ ಆಯಿತು ಅಂದರೆ, ಎಗೇನ್ ಪ್ರತಿ ದಿನ ದೇವಸ್ಥಾನಕ್ಕೆ ಹೋಗೋದು, ಹೋಗ್ತಾಯಿದ್ರು, ಬರ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಆಮೇಲೆ ಕೆಲಸ ಮಾಡೋಕ್ಕಾಗಲಿಲ್ಲ, ಕೆಲಸ ಬಿಟ್ಬಿಟ್ರು. ಯಾವ ಹಂತಕ್ಕೆ ಆ ಒತ್ತಡ ಹೋಯಿತು ಅಂದರೆ, ಮೂರ್ನಾಲ್ಕು ವರ್ಷ ಆಗಿರ್ತಕ್ಕಂಥ ಆ ಮಗುವನ್ನು ಅವರೇ ಕತ್ತನ್ನು ಇಸುಕಿ ಸಾಯಿಸಿದ್ದಾರೆ. ಸತ್ತಾದ್ಮೇಲೆ ಆ ದೇಹನ ದೇವ್ರ ಮನೇಲಿ ಇಟ್ಟಿದ್ದಾರೆ. ದೇವ್ರ ಮನೇಲಿ ಇಟ್ಟು ಕೊನೆಗೆ ತಡ್ಕೊಳ್ಳೋಕ್ಕಾಗದೆ ಅವರು ಪತ್ರ ಎಲ್ಲ ಬರೆದಿಟ್ಬಿಟ್ಟು ಅವರು ಸತ್ತೋಗ್ಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಕೊನೆಗೆ ಏನು ಮಾಡಿದ್ದಾರೆ, ಯಾರಿಗೊಬ್ರು ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಸಂಬಂಧಿಕರಿಗೆ. ಅವ್ರು ಬಂದು ನೋಡಿ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಏನೋ ಆಗಿದೆ ಅಂತ. ಆಸ್ಪತ್ರೆಗೆ ಡೌಟ್ ಬಂದಿದೆ, ಚೆಕ್ ಮಾಡಿದರೆ ಮಗು ಆಲ್ರೆಡಿ ಸತ್ತೋಗಿದೆ ಮತ್ತು ಸಾಯಿಸಿದ್ದಾರೆ ಅಂತ ಡಾಕ್ಟರ್ ಕನ್ಫರ್ಮ್ ಆಗುತ್ತೆ. ಪೊಲೀಸ್ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸ್ನವ್ರು ಬರ್ತಾರೆ, ಇವ್ರನ್ನ ಮಾಮೂಲಿ ಎಲ್ಲ ಕಾರ್ಯಗಳ ಪ್ರಕಾರ ಅರೆಸ್ಟ್ ಮಾಡ್ತಾರೆ, ಅವರು ಜೈಲಿಗೆ ಹೋಗ್ತಾರೆ. ಈಗ ಈ ವಿಷಯ ಪೇಪರಲ್ಲೆಲ್ಲ ಬಂದಿತ್ತು, ಟಿ ವಿಯಲ್ಲಿ ಕೂಡ ಬಂದಿತ್ತು, ತುಂಬ ಜನ ನೋಡಿರಲ್ಲ. ಇದು ನಾನು ನನ್ನ ಸುತ್ತಮುತ್ತ ನಡೆದಿರ್ತಕ್ಕಂಥ ಘಟನೆಯನ್ನು ನಿಮ್ಮ ಜೊತೆ ಯಾಕೆ ಹೇಳ್ತೀನಿ ಅಂದರೆ, ಮನಸ್ಸಿನ ಮೇಲೆ ಕೆಲವಾರು ನಂಬಿಕೆಗಳು ಎಷ್ಟೊಂದು ಎಫೆಕ್ಟ್ ಮಾಡ್ತವೆ ಅಂತ. ಅವರು ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಅವ್ರಿಗೆ ಹೇಳಿದೆ, ನೋಡಮ್ಮ ಇದು ನಿಮಗೆ ಈಗ ಸದ್ಯಕ್ಕೆ ನೀವು ಡಿಪ್ರೆಷನ್ ಸ್ಟೇಜಲ್ಲಿ ಇದ್ದೀರಾ, ತುಂಬ ಒತ್ತಡದಲ್ಲಿದ್ದೀರಾ, ಪೂಜೆ ಒಂದು ಕ್ಷಣ ಸ್ವಲ್ಪ ಮಾಡ್ತೀರಾ, ಏನೋ ಪ್ರಾರ್ಥನೆ ಮಾಡ್ತೀರಾ, ಬಂದುಬಿಡ್ತೀರಾ, ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು 10 ನಿಮಿಷ ಬಂದುಬಿಡ್ತೀರಾ, ನಂಬಿಕೆ ಸ್ವಲ್ಪ ಹೊತ್ತಿರುತ್ತೆ. ಆದರೆ ಅದೇ ನಂಬಿಕೆ ಎಲ್ಲರಿಗೂ ದೇಹದ ಮೇಲೆ ಸಂಪೂರ್ಣವಾಗಿ ಕೆಲಸ ಮಾಡಲ್ಲ, ದೇಹದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ನಿಲ್ಲಿಸಲ್ಲ, ಸಣ್ಣ ಪುಟ್ಟ ಆದರೆ ಅದು ನಿಲ್ಲಿಸುತ್ತೆ. ಅದು ದೊಡ್ಡ ಸಮಸ್ಯೆ ಇದು. ಅದಕ್ಕೆ ನೀವು ದೈಹಿಕವಾದ ವ್ಯಾಯಾಮ ಬೇಕು, ಪ್ರಾಣಾಯಾಮ ಬೇಕು, ಧ್ಯಾನ ಬೇಕು, ಒಳ್ಳೆ ಆಹಾರ ತಿನ್ನಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು, ಆಮೇಲೆ ಪೂಜೆ ಮಾಡಿ ಅಂತೇಳಿದ್ದೆ. ಅವರು ಕೇಳಲಿಲ್ಲ. ಕೆಲವು ಸರಿ ದಾರಿಲಿ ಬರ್ತಾಯಿದ್ರು, ದಾರಿಲಿ ಬಂದು ಸಡನ್ನ ಸಿಗೋದು, ಅಲ್ಲೊಂದು ಕ್ವಶನ್ ಕೇಳೋದು. ಸೊ ಆಮೇಲೆ ಸುಮ್ಮನೆ ಹೋಗೋದನ್ನು ಹೇಳೋದು ಕೇಳ್ತಿರಲಿಲ್ಲ, ಹೋಗ್ತಾಯಿದ್ರು. ನೋಡಿ, ಮನಸ್ಸು ಹೀಗೆ ಬಳಲಿ ಬಳಲಿ ಅದು ಹ್ಯಾಂಡಲ್ ಮಾಡೋಕ್ಕಾಗದೆ ಒತ್ತಡವನ್ನು, ಕೊನೆಗೆ ತಾನೆತ್ತ ಮಗುವನ್ನೇ ಅವರು ಸಾಯಿಸೋ ಸ್ಥಿತಿಗೆ ಅವ್ರು ಬಂದಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ಮಗು ನೋಡ್ಕೊಳಕ್ಕಾಗ್ತಾ ಇರಲ್ಲ, ಟೆನ್ಷನ್ ಆಗ್ತಾಯಿತ್ತು. ಇವರು ಅಷ್ಟೊಂದು ಪೂಜೆ ಮಾಡಿ ಮಗುವನ್ನು ಪಡೆದ್ರಲ್ವಾ, ಪಾಪ ದೇವರು ಒಳ್ಳೆ ಮಕ್ಕಳು ಕೊಡ್ಬೋದಾಗಿತ್ತಲ್ವಾ, ದೇವರೇ ರಿಯಾಕ್ಟ್ ಮಾಡೋಂಗಿದ್ದಿದ್ರೆ. ಅದಿಲ್ಲ, ದೇಹದಲ್ಲಿ ಬೇಕಾದಷ್ಟು ಬದಲಾವಣೆ ಆಗುತ್ತೆ, ವಯಸ್ಸಾಗುತ್ತೆ, ಅಲ್ಲಿ ಎಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಮತ್ತು ಬೇರೆ ಏನೋ ಎರಿಡಿಟಿ ಪ್ರಾಬ್ಲಮ್ಸ್ ಏನೋ ಇರುತ್ತೆ, ಅದನ್ನೆಲ್ಲ ಭಗವಂತ ಬದಲಾಯಿಸೋಕ್ಕಾಗಲ್ಲ. ಭಗವಂತ ಅನ್ನತಕ್ಕಂಥದ್ದು ಕೇವಲ ಒಂದು ನಂಬಿಕೆ, ಅದು ತುಂಬ ಮುಖ್ಯ. ಅವ್ರಿಗೇನಾಯಿತು, ಅದು ಮಾನಸಿಕವಾದ ಒತ್ತಡ ಜಾಸ್ತಿಯಾಗಿ ಮಾನಸಿಕ ರೋಗಿ ಆದರು. ಪೂಜೆ ಅನ್ನೋದೇ ಅವ್ರ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ, ಎಲ್ಲ ಕಡೆ ಹೋಗ್ತಾಯಿದ್ರು. ಹೀಗೇನು ನೋಡಿದಾಗ, ಈ ದುಷ್ಟಾಂತವನ್ನು ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನನಗೆ ಗೊತ್ತಿರತಕ್ಕಂಥ 3 ಫ್ಯಾಮಿಲಿಯಲ್ಲಿ ಈ ರೀತಿಯಾದ ಮಾನಸಿಕ ಅಸ್ವಸ್ಥ ಮಕ್ಕಳಿದ್ದಾರೆ. ಒಬ್ಬರಲ್ಲಿ ದೈಹಿಕವಾದ ನ್ಯೂನ್ಯತೆ ಕೂಡ ಇದೆ,
ಮನಸ್ಸು ಇಲ್ಲ, ಮಾತು ಕೂಡ ಸರಿಯಾಗಿ ಬರಲ್ಲ. ಮೂರು ಜನ ನಾನು ತುಂಬ ಕ್ಲೋಸ್ ಆಗಿರೋದು ನಾನು ನೋಡಿದ್ದೀನಿ. ಒಬ್ಬರದ್ದು ಯಾವ ಮಟ್ಟಕ್ಕೆ ಹೋಗಿದ್ರು ಅಂದರೆ, ಆ ವಯಸ್ಸಾದ್ಮೇಲೆ ವಯಸ್ಸಾಗಿದೆ ಮಗನಿಗೆ, ಅದನ್ನು ತಗೊಂಡೋಗಿ ಸಂಗಮ್ಮೆಲಿ ಅಲ್ಲೊಂದು ದೊಡ್ಡ ಪೂಜೆ ಮಾಡಿದ್ದಾರೆ. ಅವರು ತುಂಬ ವಿದ್ಯಾವಂತರು, ದೊಡ್ಡರಲ್ಲ. ಅರ್ಥ ಆಯ್ತಾ? ಯಾವ ಲೆವೆಲಲ್ಲಿದ್ದರೆ ಕ್ಲಾಸ್ ಒನ್ ಆಫೀಸರ್ಸ್ ಅವರು. ಆ ಥರ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯಾರು ಹೇಳಿರ್ತಾರೆ, ಅದನ್ನು ಮಾಡಿದ್ದಾರೆ. ಅದೇನೋ ಆ ಮಗುಗೆ ಆಲ್ರೆಡಿ ವಯಸ್ಸಾಗಿದೆ, ಆದರೂ ಕೂಡ ತಗೊಂಡೋಗಿ ಮಾಡಿದರೆ ಸರಿ ಹೋಗುತ್ತೆ ಅಂತ. ಏನೂ ಆಗಲಿಲ್ಲ. ಇನ್ನೊಬ್ಬರು ಹಾಗೇನೆ ಎಷ್ಟೊಂದು ಪೂಜೆಗಳು ಮಾಡಿದ್ರು, ಏನೂ ಆಗಿಲ್ಲ. ಇನ್ನೊಬ್ಬರು ಅವರು ಯಾವಾಗಲೂ ಪೂಜೆ ಮಾಡ್ತಾರೆ, ನಂಬಿಕೆ ಜಾಸ್ತಿ ಇದೆ, ಅವರೂ ಕೂಡ ಏನೂ ಆಗಿಲ್ಲ. ಸೊ ಮಾನಸಿಕ ಅಸ್ವಸ್ಥ ಮಕ್ಕಳಿಗೆ ಪೂಜೆ ಮಾಡಿದ್ರೆ ಸರಿ ಹೋಗತಕ್ಕಂಥ ನಂಬಿಕೆ ನಿಮ್ಮಲ್ಲಿದ್ದರೆ ಅದು ಕೇವಲ ಭಗವಂತನ ಮೇಲಿರತಕ್ಕಂಥ ನಂಬಿಕೆ ಅಷ್ಟೇ ಹೊರತು ಏನು ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಹಾಗಾಗಿದ್ರೆ ನಮ್ಮ ನಿಮಾನ್ಸ್ ಇರ್ತಾನೆ ಇರಲಿಲ್ಲ. ಅರ್ಥ ತುಂಬ ಪೂಜೆ ಮಾಡಿ ಸರಿ ಮಾಡ್ತಾಯಿದ್ರು. ಆಸ್ಪತ್ರೆಗಳೇ ಇರ್ತಿರ್ಲಿಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳ ಆಸ್ಪತ್ರೆಗಳೇ ಇರ್ತಿರ್ಲಿಲ್ಲ. ಎಷ್ಟೋ ಜನ ದೇಹಕ್ಕೆ ದೊಡ್ಡ ಕಾಯಿಲೆ ಬಂದಾಗ ಸಡನ್ನಾಗಿ ಮಾಡೋದು ಮೃತ್ಯುಂಜಯ ಹೋಮ, ಹೋಮ ಯೋಮ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಈಗ ಎಲ್ಲಿಂದ ಸರಿ ಆಯಿತು? ಓಕೆ, ಅದೇ ಕರೆಕ್ಟಾಗಿದೆ. ಈ ಹೋಮದಿಂದನೇ, ಈ ಪೂಜೆಯಿಂದನೇ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದಾದರೆ, ಪೂಜೆ ಮಾಡಿ, ಹೋಮ ಮಾಡಿ, ಮನೇಲಿ ಜಪ ಮಾಡಿ ಆಸ್ಪತ್ರೆಗೆ ಹೋಗ್ಬೇಡಿ. ನೋಡೋಣ ಆವಾಗ ಸರಿ ಹೋಗುತ್ತಾ ಇಲ್ಲ. ಅಲ್ಲಿ ಹೋಗಿ ಖರ್ಚು ಮಾಡೋದು, ಅದೆಲ್ಲ ಇಲ್ಲಿ ಮಾಡೋದು, ಇಲ್ಲೂ ಇದು ಖರ್ಚು ಮಾಡೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು. ಈ ರೀತಿ ಟೆನ್ಷನ್ ಮಾಡ್ಕೊಂಡಾಗ ನಿಮಗೇನಾಗುತ್ತೆ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನತಕ್ಕಂಥ ವಿಚಾರವೇ ಅರ್ಥ ಆಗೋದಿಲ್ಲ ನಿಮಗೆ. ಇನ್ನು ಕೆಲವರು ಮಾಡ್ತಿರ್ತಾರೆ, ಎಲ್ಲ ನೋಡಿರೋ ಘಟನೆಯಿಂದ ಈ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ತುಂಬ ಫೈನಾನ್ಸಿಯಲ್ ಲಾಸ್ ಆದಾಗ ಪೂಜೆಗಳನ್ನು ಮಾಡೋಕ್ಕೆ ಹೋಗ್ತಾರೆ. ಸಾಲ ಕೊಟ್ಬಿಟ್ಟಿರ್ತಾರೆ, ಸಾಲ ಬರೋದಿಲ್ಲ, ಆವಾಗ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ನನಗೊಬ್ಬರು, ನಾ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ದುಡ್ಡು ಕೊಟ್ಟಿದ್ದೆ, ನಮ್ಮ ಯೂಟ್ಯೂಬಲ್ಲಿ ಒಬ್ಬರು ಪರಿಚಯ ಆಗಿ ಪಾಪ ಆತ್ಮೀಯದಿಂದ ಹೇಳಿದ್ರು, ನಾನು ಏನೇನೋ ವಿಚಾರ ಈ ಥರ ಮಾತಾಡಬೇಕು, ಸಾಲ ಕೊಟ್ಟಿದ್ದೀನಿ ಅಂದಾಗ ಈ ಜಪ ಮಾಡಿ ಈ ನಂಬರಲ್ಲಿ ಏನೋ ಬರೆದಿಡಿ ಸರಿ ಹೋಗುತ್ತೆ ಅಂದರು. ಅಲ್ಲ, ಅವನು ಸಖತ್ ಲಾಸ್ ಆಗಿದ್ದೇನೆ, ಒದ್ದಾಡ್ತಾ ಇದ್ದೇನೆ, ಅದೇನೋ ಒಂದು ನನಗೊತ್ತು, ನಾನಿಲ್ಲಿ ನಂಬರ್ ಮಾಡಿ ನಾನಿಲ್ಲಿ ಜಪ ಮಾಡಿದೆ, ದೇವ್ರು ಹೋಗಿ ಅವನಿಗೆಲ್ಲ ಸಾಲಗಳೆಲ್ಲ ಸರಿ ಮಾಡಿ ಅವನ ತಂದು ನನ್ನ ಕೊಡೋಕ್ಕೆ, ಇದು ಪ್ರಾಕ್ಟಿಕಲ್ ಥಿಂಕಿಂಗ್ ಇದೆಯಾ? ಇದು ಸಾಧ್ಯವೇ ಇಲ್ಲ. ಆಯ್ತು ಅಂದ್ಬಿಟ್ಟು ಮನಸ್ಸಿನ ನಕ್ಕೊಂಡು ಬಿಟ್ಬಿಟ್ಟೆ. ಇದನ್ನು ಮಾಡ್ತಾ ಇರ್ತಾರೆ ನೋಡಿ. ನಿಮ್ಗೆ ತುಂಬ ಹಣಕಾಸಿನ ಒತ್ತಡಗಳು ಬಂದಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆ ಕಟ್ಕೊಳ್ಳೋದು, ಅಯ್ಯೋ ಮಾಡಿಕೊಂಡು ನೀನು ಅಲ್ಲೋಗಿ ಹರಕೆ ಕಟ್ಕೊಂಡ್ರೆ ದೇವ್ರು ಬಂದು ಎಲ್ಲ ಪರಿಸರವನ್ನು ಚೇಂಜ್ ಮಾಡಿ ಬೇರೆಯವ್ರ ದುಡ್ಡು ಬರೆಸಿ ಅವ್ನು ನಿಮ್ಗೆ ದುಡ್ಡು ಕೊಡೋಕೆ ಅವನೇಲಿ ಮಾಡ್ತಾನೆ? ನಿನ್ನದೇ ಆದ ಸ್ತರದಲ್ಲಿ ನಿನಗೆಷ್ಟು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿ ನೋಡಿಕೊಂಡು ನಿನ್ನ ಕೆಲಸ ನೀನು ಮಾಡಬೇಕು. ಸಾಲ ಸಾಲ ಮಾಡ್ಕೊಂಡು ಯಾವುದೋ ಒಂದು ದೊಡ್ಡ ಕೆಲಸ ಮಾಡಿ ದೇವ್ರಿಗೆ ಹರಕೆ ಕಟ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಈ ದೇವರು ಅನ್ನತಕ್ಕಂಥ ವಿಚಾರಗಳು ಬಂದಾಗ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಏನಪ್ಪ ಅಂದರೆ, ವಾಸ್ತವ ಚಿಂತನೆಯಲ್ಲಿ ಎಲ್ಲವನ್ನು, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೆಲ್ತ್ ಪ್ರಾಬ್ಲಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ದೆನ್ ದ ಬಿಸ್ನೆಸ್ ಪ್ರಾಬ್ಲಮ್ ಇದು ತುಂಬ ಮುಖ್ಯ, ದೆನ್ ದ ರಿಲೇಟಿವ್ಸ್ ಪ್ರಾಬ್ಲಮ್ ಸಂಬಂಧಗಳು, ನೆಕ್ಸ್ಟ್ ಚಟಗಳು, ಇರತಕ್ಕಂಥ ಸಮಸ್ಯೆಗಳಿಗೆ ದೇವರ ಹತ್ರ ಹೋಗಬೇಡಿ. ಇವೆಲ್ಲವೂ ನಾವೇ ಮಾಡಿಕೊಂಡಿರ್ತಕ್ಕಂಥದ್ದು. ಭಗವಂತ ಅನ್ನತಕ್ಕಂಥ ಅದ್ಭುತ ಶಕ್ತಿಯನ್ನು ಈ ವಿಚಾರಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ನೀವು ಹೋಗಬೇಡಿ. ಅದು ನಿನ್ನ ಜವಾಬ್ದಾರಿ. ನಿನ್ನ ಬುದ್ಧಿಯ ಮಟ್ಟದಲ್ಲಿ ಯಾವ ಯಾವ ನಿರ್ಧಾರಗಳನ್ನು ನೀನು ತಗೋತೀಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇವ್ರ ಮೇಲೆ ಡಿಪೆಂಡ್ ಆಗಿ ಏನೇನೋ ಮಾಡೋಕ್ಕೆ ಹೋಗಿ ತಪ್ಪಿಗೆ ಸಿಲ್ಕಾಕೊಂಡು ಕೊನೆಗೆ ದೂಷಣೆ ಮಾಡೋಕ್ಕೆ ಹೋಗ್ಬೇಡಿ. ಆಗಲೂ ಕೂಡ ತುಂಬ ನೋವಾದಾಗ, ಫೇಲ್ಯೂರ್ ಆದಾಗ ಇನ್ನು ಅಡ್ವಾನ್ಸ್ ಟೆಕ್ನಿಕ್, ಇನ್ನೂ ಸ್ವಲ್ಪ ದೊಡ್ಡ ಪೂಜೆ ಮಾಡ್ಸಿರ್ತಾರೆ. ಒಂದು ಏನೋ ಒಂದು ಮಂತ್ರ, ಒಂದು ಯಾವುದೋ ಒಂದು ಪೂಜೆ ಮಾಡಬೇಕಂತ ಹೋಗಿರ್ತೀರ, ಅರ್ಚಕರ ಹತ್ರ ಹೇಳಿರ್ತೀರ, ಆ ಪೂಜೆ ಮಾಡಿರ್ತಾರೆ, ಆ ಕೆಲಸ ಆಗಿರಲ್ಲ. ಆವಾಗ ಏನು ಹೇಳ್ತಾರೆ, ಏನೋ ಒಂದು ದೋಷ ಆಗಿದೆ, ಅಥವಾ ಕರ್ಮ ಜಾಸ್ತಿ ಆಗಿದೆ, ಅಥವಾ ಇನ್ನು ಟೈಮ್ ಇನ್ನೂ ಕೂಡ ಬಂದಿಲ್ಲ, ಅದಕ್ಕೆ ಇನ್ನೊಂದು ಪೂಜೆ ಮಾಡಿ ಅಂತಾರೆ. ಆವಾಗ ಇನ್ನೊಂದು ಮಾಡೋಕ್ಕೆ ಹೋಗ್ತಾರೆ. ಹೀಗೆ ಮನಸ್ಸು ಹೋಗ್ತಾನೆ ಇರುತ್ತೆ. ಯಾಕೆಂದರೆ ಮನಸ್ಸು ತುಂಬ ಉದ್ವೇಗದಲ್ಲಿ, ತುಂಬ ಒತ್ತಡದಲ್ಲಿ, ತುಂಬ ಅಜ್ಞಾನದಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಸತ್ಯ ಘಟನೆ, ತಾಯಿಯೇ ಮಗುವನ್ನು ಕೊಲೆ ಮಾಡಬೇಕು ಅಂದರೆ ಆ ಮನಸ್ಸು ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಅದು ವಿದ್ಯಾವಂತೆ, ಸಾಫ್ಟ್ವೇರ್ ಇಂಜಿನಿಯರು. ಇದು ನಾನು ನೋಡಿರ್ತಕ್ಕಂಥ ಘಟನೆ. ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಎಷ್ಟೋ ಹೇಳಿದೆ, ಸ್ವಲ್ಪ ಅದು ಕೇಳಿದ್ರು, ಆಮೇಲೆ ಬಿಟ್ಬಿಟ್ರು, ಕೊನೆಗೆ ಸಫರ್ ಆದರು. ಈಗ ಅವರು ಜೈಲಲ್ಲಿದ್ದಾರೆ. ಎಚ್ಚರಿಕೆಯಿಂದಿರಿ. ಸೃಷ್ಟಿಯ ರಹಸ್ಯವನ್ನು ಭೇದಿಸುವುದು ತುಂಬ ಕಷ್ಟ. ಅದಕ್ಕೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಕೆಲವೊಂದು ವಿಚಾರದಲ್ಲಿ ನಾವು ತುಂಬ ದೃಢ ನಿರ್ಧಾರ ತಗೋಬೇಕು.
ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.